ಎಲ್ಲರಿಗೂ ನಮಸ್ಕಾರ. ನಾನು ನೋಡಿ ಇವತ್ತು ಒಂದು ಹೀರೆಕಾಯಿ ತಗೊಂಡಿದ್ದೀನಿ. ಇದು ಕೂಡ ಎಳೆದೇ ಇದೆ. ಇದನ್ನು ನಾನು ಇವತ್ತು ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಬಜ್ಜಿ ಅಂದರೆ ಬೊಂಡ ಬಜ್ಜಿ ಮಾಡ್ತೀವಲ್ಲ, ಸೇಮ್ ಅದೇ ಥರ. ಆದರೆ ಎಣ್ಣೆಯಲ್ಲಿ ಕರಿಯೋದಿಲ್ಲ. ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಹೇಣು ಮಾತ್ರ, ಈ ಹೇಣು ಮಾತ್ರ ಒಂದು ಸ್ವಲ್ಪ ತೆಕ್ಕೊಂಡು ಸಿಪ್ಪೆ ಎಲ್ಲ ಹಾಗೆ ಇರುತ್ತೆ. ಆಮೇಲೆ ಇದನ್ನು ತೊಳೆದುಬಿಟ್ಟು ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಬ್ಯಾಟರು, ಬ್ಯಾಟರು ಅಂದರೆ ಏನು ಅಂತ ಕೇಳಿದರು ಕೆಲವರು. ಅದೇ ನಾವು ಬೋಂಡಕ್ಕೆ ಕಲಿಸ್ತೀವಲ್ಲ ಹಿಟ್ಟು, ಅದನ್ನು ನಾವು ಬ್ಯಾಟರ್ ಅಂತ ಹೇಳ್ತೀವಿ. ಆ ಹಿಟ್ಟನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿ, ಈ ಬಜ್ಜಿನ ಯಾವ ರೀತಿ ಮಾಡೋದು, ಎಣ್ಣೆಲಿ ಕರಿದೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹೀರೆಕಾಯಿನ ಬರೀ ಏಣ್ ಮಾತ್ರ ಎರ್ಕೊಂಡು ನೋಡಿ, ಇಷ್ಟು ದಪ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಉದ್ದ ಉದ್ದನೂ ನೋಡಿ, ಉದ್ದ ಉದ್ದನೂ, ತೀರ ತೆಳುವಾಗಿ ಮಾಡ್ಕೋಬಾರ್ದು, ಇಷ್ಟಾದರೂ ದಪ್ಪ ಇರಬೇಕು. ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ನೋಡಿ. ಈ ರೀತಿ ಉದ್ದುದ್ದ ಪೀಸ್ ಮಾಡ್ಕೊಂಡಿದ್ದೀನಿ. ಇದು ಉದ್ದುದ್ದ ಇರೋದು ನೋಡಿ, ಇದು ಈ ಥರ ಒಂದು ಸ್ವಲ್ಪ ದಪ್ಪ ಇದೆಯಲ್ಲ, ಅಷ್ಟು ಬಂದರೂ ಪರವಾಗಿಲ್ಲ ನೋಡಿ, ಇಷ್ಟು ದಪ್ಪ ಇರಬೇಕು. ಇದು ಆ ಥರ ಹೆಚ್ಚೋಕ್ಕಾಗಲಿಲ್ಲ, ಈ ಥರ ಹೆಚ್ಚಿದ್ದೀನಿ. ಇದು ಸ್ವಲ್ಪ ದಪ್ಪ ಬಂದಿತ್ತು ಅದಕ್ಕೆ. ಈಗ ರೌಂಡ್ ಶೇಪಿಂದು ನೋಡಿರಿ, ಅದು ಕೂಡ ಇಷ್ಟು ದಪ್ಪ ಇದೆ. ಅದು ಇದೆಲ್ಲ ಒಂದು ಹೀರೆಕಾಯ್ದು ಎಲ್ಲ ಅದನ್ನು ಈ ರೀತಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಎದ್ದು ಇಡಬೇಕಲ್ಲ, ಆ ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋಣ ನೋಡಿ. ಇದು ಒಂದು ಹೀರೆಕಾಯಿ. ನಾವು ಇದನ್ನು ಎಣ್ಣೆಯಲ್ಲಿ ಕರಿದಂಗೆ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಅದೇ ಹಿಟ್ಟನ್ನು ಕಲಸೋಣ, ಅಂದರೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನು ಅಂದರೆ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅಂತಂದರೆ ನೋಡಿ, ಇದಿಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಬೋಂಡ ಮಾಡೋ ಹಿಟ್ಟು. ಇದಿಷ್ಟು ಅಕ್ಕಿ ಹಿಟ್ಟು. ನಾವು ಇದನ್ನು ಎಷ್ಟು ತೊಗೊಳ್ತೀವೋ ಅದರಲ್ಲಿ ಕಾಲು ಭಾಗಕ್ಕಿಂತ ಕಡಿಮೆ ತೊಗೊಂಡ್ರೆ ಸಾಕು ಅಕ್ಕಿ ಹಿಟ್ಟು. ಒಂದು ಅರ್ಧ ಸ್ಪೂನು ನಾನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ, ಒಂದೇ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಡೆದು ಈ ಕಡೆದು ಸೋಡ. ಯಾಕೆಂದರೆ ಹಿಟ್ಟು ಗಟ್ಟಿ ಆಗಬಾರ್ದಲ್ಲ, ಒಂದು ಸ್ವಲ್ಪ ಸ್ಮೂತ್ ಆಗಬೇಕು, ಅದಕ್ಕೋಸ್ಕರ ಒಂದೇ ಒಂದು ಸ್ವಲ್ಪ ಸೋಡ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಸೋಡ ಇಷ್ಟಪಡಲ್ಲ, ಅವರು ಸೋಡನ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಹಾಕ್ಕೊಂಡು ಈಗ ನಾನು ಹಿಟ್ಟನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಕಲಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ. ಅಚ್ಚಕಾರದ ಪುಡಿ, ಅರಿಶಿನ ಒಂದು ಸ್ವಲ್ಪ ಹಾಕಿದ್ದೀನಿ. ಇದು ಸೋಡ ಮತ್ತು ಉಪ್ಪು ಎರಡನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವೀಗ ಕಲಸ್ಕೋಬೇಕು ನೋಡಿ. ಇದರ ಜೊತೆಗೆ ಒಂದು ಸ್ವಲ್ಪ ಅಜ್ವಾನ ಅಥವಾ ಓಮ್ ಕಾಳು ಹಾಕ್ತಾ ಇದ್ದೀನಿ, ರುಚಿ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ನಾನು ಇದನ್ನು ಕಲಸ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೋಬೇಕಾಗುತ್ತೆ. ಈಗ ನಾವು ಬೋಂಡ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಾರ್ದು, ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕು ಇದನ್ನು. ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಲಸ್ತೀನಿ. ಈಗ ಇದಿಷ್ಟು ರೆಡಿ ಆಯಿತು ನೋಡಿ. ಹಿಟ್ಟು ಕಲಸಿ ಎಲ್ಲ ರೆಡಿಯಾಗಿದೆ. ಈಗ ನಾವು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಹಿಟ್ಟಿದೆ, ಇದು
ಹೆಚ್ಚಿದ್ದು ಹೀರೆಕಾಯಿ ಇದೆ ನೋಡಿ. ನಾನು ಇವಾಗ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ಇದು ಒಂದು ಎಂಟಿ ಪ್ಲೇಟು. ಈ ಪ್ಲೇಟಿಗೆ ನಾನು ಏನು ಹಾಕೋದಿಲ್ಲ. ಈಗ ನೆಕ್ಸ್ಟ್ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ. ಆ ಪ್ಲೇಟನ್ನು ಇಟ್ಟಾದ ನಂತರ ನಾನು ಇಲ್ಲಿ ಆ ನಂತರ ನೋಡಿ ಒಂದು ಸ್ವಲ್ಪ ಇದು ಪೇಪರಿಗೆ ಅಂಟ್ಕೋಬಾರ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಮಾಡ್ತಾ ಇದ್ದೀನಿ. ಈಗ ನಾವು ಹೀರೆಕಾಯನ್ನು ನೋಡಿ ಈ ರೀತಿ ಇಡ್ತಾ ಹೋಗ್ತಾ ಇದ್ದೀನಿ. ನಾನು ನೀರನ್ನ ಕಲಸ್ಕೊಂಡಿಲ್ಲ. ಈ ರೀತಿ ಮೇಲ್ಭಾಗಕ್ಕೆ ಕೆಳಭಾಗಕ್ಕೆ ಎರಡಕ್ಕೂ ಹಿಟ್ಟನ್ನು ಸವರಿಬಿಟ್ಟು ಈ ರೀತಿ ಫಿಲಪ್ ಮಾಡಿ ಇಡ್ತಾ ಇದ್ದೀನಿ. ಈಗ ನೋಡಿ ನಾಲ್ಕನ್ನು ಇಟ್ಟಿದ್ದೀನಿ, ಎರಡೂ ಕಡೆಗೆ ಎರಡೂ ಬದಿಗೂ ಹಿಟ್ಟನ್ನು ಸವರಿಬಿಟ್ಟು ಇಟ್ಟಿದ್ದೀನಿ. ಈಗ ನೋಡಿ ಇನ್ನೊಂದು ಇವೆರಡರ ಮಧ್ಯೆ ಇನ್ನು ಒಂದು ಪ್ಲೇಟ್ ಬರೋ ಥರ ಇಡ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಇದಕ್ಕೂ ಕೂಡ ಹೀಗೆ ಈಗ ನಾನು ಇದ್ರ ಮೇಲೆ ಇನ್ನೂ ಒಂದು ಪ್ಲೇಟ್ ಇಡೋದಿಲ್ಲ. ಎಲ್ಲದಕ್ಕೂ ನೋಡಿ ಈ ರೀತಿ ಹಿಟ್ಟನ್ನು ಸವರಿಬಿಟ್ಟು ಜೋಡಿಸ್ತಾ ಹೋಗ್ತೀನಿ. ಹಾಂ ನೋಡಿ, ಹೀರೆಕಾಯಿಗೆ ಎರಡೂ ಬದಿಗೆ ಎಲ್ಲ ಹಿಟ್ಟನ್ನು ಸವರಿಬಿಟ್ಟು ಅಂದರೆ ಎದ್ದಿಲ್ಲ, ಎದ್ದಷ್ಟು ನಾನು ಮೆತ್ತಗೆ ಕಲಸ್ಕೊಂಡಿಲ್ಲ ಅಂದರೆ ತೆಳುವಾಗಿ ಕಲಸ್ಕೊಂಡಿಲ್ಲ, ಗಟ್ಟಿಗೆ ಕಲಸ್ಬಿಟ್ಟು ಎರಡೂ ಕಡೆಗೂ ಕೈನಲ್ಲೇ ಹಿಂಗೆ ಹಚ್ಚಿಬಿಟ್ಟು ಈಗೆಲ್ಲ ಜೋಡಿಸಿದ್ದೀನಿ. ಈಗ ಇದು ಒಂದೇ ಇಬ್ಬೆಗೆ ಬೆಂದ್ಬಿಡುತ್ತೆ. ಇದು ಪಕ್ಕಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಅದನ್ನು ಬಿಡಿಸ್ಕೋಬೋದು, ಇಲ್ಲ ಒಂದು ಚಾಕುನಲ್ಲಿ ಕೊಯ್ಕೋಬೋದು. ಇವಾಗ ಇದನ್ನು ನಾವು ಹುಸಿರಲ್ಲಿ ಅಂದರೆ ಹಬೆನಲ್ಲಿ ಬೇಯಿಸೋಣ. ನೋಡಿ ಇವಾಗ ಕೆಳಗಡೆದು ಎಂಟಿ ಪ್ಲೇಟು, ಇದರೊಳಗಡೆ ಏನೂ ಇಲ್ಲ. ಎರಡನೇ ಪ್ಲೇಟಲ್ಲಿ ನಾಲ್ಕೇ ನಾಲ್ಕು ರೌಂಡ್ ಅನ್ನೋದು ಇಟ್ಟಿದ್ದೀನಿ, ಮೇಲ್ಗಡೆ ಪ್ಲೇಟಲ್ಲಿ ಫುಲ್ಲು ಜೋಡಿಸಿದ್ದೀನಿ. ಈಗ ನಾವು ನೀರು ಕಾಯ್ಲಿಕ್ಕಿಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಇಡ್ಲಿ ಪಾತ್ರೆ ಅಂದರೆ ಒಂದು ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು ವಿಶಲ್ ಹಾಕಬಾರ್ದು, ಹಾಗೆ ಒಂದು 10 ನಿಮಿಷ ಬೇಯಿಸಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದಕ್ಕೊಂದು ಅಂಟ್ಕೊಂಡ್ರೆ ನಾವು ಪೀಸ್ ಮಾಡ್ಕೋಬೋದು, ಅಂದರೆ ಚಾಕುನಲ್ಲಿ ಕೊಯ್ಕೊಂಡ್ರೆ ಬರುತ್ತೆ. ಯಾಕೆಂದರೆ ಒಟ್ಟಿಗೆ ಇಟ್ಟಿದ್ದೀನಿ ಅಂಟ್ಕೊಂಡ್ಬಿಡುತ್ತೆ ಅಂತ. ಬೇರೆ ಇನ್ನೊಂದು ಪ್ಲೇಟ್ ಇಟ್ಟರೆ ಎಲ್ಲ ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೆ ಓಪನಾಗಿ ಇಟ್ಟಿದ್ದೀನಿ. ಈಗ ನಾವು ಇದನ್ನು ಬೇಯಿಸೋಣ. ನೋಡಿ ಒಂದು ಕುಕ್ಕರಲ್ಲಿ ಇಷ್ಟು ನೀರು ಇಟ್ಟಿದ್ದೀನಿ. ಇವಾಗ ನೀರು ಕಾದಿದೆ, ಅದು ಇವಾಗ ಕುದಿ ಬರುತ್ತೆ, ಕುದಿ ಬಂದಾಗ ಇಡೋದಕ್ಕೆ ಸರಿ ಹೋಗಲ್ಲ ಅಂತ ನೋಡಿ ಇವಾಗಲೇ ನಾನು ಇಡ್ಲಿ ಪ್ಲೇಟನ್ನು ಇಡ್ತಾ ಇದ್ದೀನಿ. ನಾವು ಒಂದು ಎಂಟಿ ಪ್ಲೇಟ್ ಇಟ್ಟಿರೋದ್ರಿಂದ ನೀರು ಇದ್ರ ಮೇಲೆ ಉಕ್ಕುತ್ತೆ ಅನ್ನೋ ಭಯ ಇರೋದಿಲ್ಲ. ಈಗ ಇದನ್ನು ಮುಚ್ಚಿ ಬೇಯಿಸ್ಬೇಕು. ನೋಡಿ ಈ ರೀತಿ ಮುಚ್ಚಿ ಬೇಯಿಸಿದ್ರು ಪರವಾಗಿಲ್ಲ, ಒಂದು 10 ನಿಮಿಷ ಇದು ಬೇಯಲಿ. ನೋಡಿ ಈಗ 10 ನಿಮಿಷ ಆಗಿದೆ, ನಾನು ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು. ನೋಡಿ ಹೀಗೆ ಮುಟ್ಟಿದ್ರು ಕೂಡ ಕೈಗೆ ಮೆತ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ನೀರು ಕೂಡ ಇನ್ನೂ ಒಂದು ಸ್ವಲ್ಪ ಉಳಿದಿದೆ, ಇದು ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಆರ್ವಾಸಿ ಆಗಬೇಕು ಇದನ್ನ ತೆಕ್ಕೊಳ್ಳೋದಕ್ಕೆ, ಸಖತ್ತಾಗಿದೆ. ನಾವು ಎಣ್ಣೆಲಿ ಕರೆದ್ರೂ ಕೂಡ ಇಷ್ಟೇ ಟೇಸ್ಟ್ ಎಲ್ಲ ಇಷ್ಟೇ ರುಚಿಯಾಗಿರುತ್ತೆ, ಅಂದರೆ ಎಣ್ಣೆಲಿ ಕರೆದಿರೋದು ಒಂದೇ ವ್ಯತ್ಯಾಸ ಅಷ್ಟೇ, ಇನ್ನೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಸಖತ್ತಾಗಿರೋವಂಥ ಹೀರೆಕಾಯಿ ಬೋಂಡ, ಅಂದರೆ ಉಸಿರಲ್ಲಿ ಬೇಯಿಸಿರೋವಂಥ ಅಂದರೆ ಹಬೆನಲ್ಲಿ ಬೇಯಿಸಿರೋವಂಥ ಬೋಂಡ. ಇದನ್ನು ಕೂಡ ನೀವು ಇಷ್ಟಪಡ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದನ್ನು ಖಂಡಿತ ನೀವು ಮಾಡೇ ಮಾಡ್ತೀರಾ. ಡಯಟ್ನಲ್ಲಿರೋರು ಅಥವಾ ಹೀರೆಕಾಯಿ ಬಜ್ಜಿ ತಿನ್ನಬೇಕು ಅನಿಸುತ್ತೆ,
ಕೊಲೆಸ್ಟ್ರಾಲ್ ಆಗುತ್ತೆ, ಎಣ್ಣೆಲಿ ಕರೆದಿದ್ದು ತಿನ್ನಬೇಕು ಅಂದಾಗ ಅಂಥ ಟೈಮ್ನಲ್ಲಿ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ನೋಡಿ ಸಖತ್ತಾಗಿರೋ ಅಂಥ ಹೀರೆಕಾಯಿ ಬಜ್ಜಿ ಈ ರೀತಿ ಕೂಡ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ ಹೀಗೆ ತೆಗಿಬೋದು, ಒಂದು ಸ್ವಲ್ಪ ಅಂಟ್ಕೊಂಡಿದ್ರೆ ಬರುತ್ತೆ ತೆಗಿಯಕ್ಕೆ. ಬಿಸಿ ಬಿಸಿ ಇದೆಯೇ.